ಗುಡ್ ಮಾರ್ನಿಂಗ್. ಮನೆಯವ್ರನ್ನ ಕಳಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ಈಗ ಒಳಗೆ ಬಂದೆ. ಜಸ್ಟು ತಿಂಡಿ ಅದೇ ಏನು ರಾತ್ರಿ ಪ್ರಿಪೇರ್ ಮಾಡ್ಕೊಂಡಿಲ್ಲ, ಏನು ಮಾಡೋದು ಅಂತ. ಪೂರಿ ಮಾಡೋಣ ಅಂತ ಇದ್ದೀನಿ. ಚಪಾತಿ ಮಾಡೋಣ ಅನ್ಕೊಂಡೆ, ಬೇಡ ಪೂರಿನೇ ಮಾಡು ಅಂತ ಅಂದ್ರೆ ಮತ್ತೆ ಶೇಬು ಆಗುತ್ತಲ್ಲ. ಅವನ ಚಪಾತಿ ಅದೇ ತಿನ್ನಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಗ್ರೇವಿಗಳನ್ನೇ ಮಾಡಬೇಕು, ಗ್ರೇವಿ ಎಲ್ಲ ಮಾಡಲ್ಲ ಇವತ್ತು. ಸುಮ್ಮನೆ ಸ್ವಲ್ಪ ಸಾಗು ಮಾಡ್ತೀನಿ. ಇದಕ್ಕೆ ಪೂರಿಗೆ ಏನಂದ್ರೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಅದು ಕೈಯಲ್ಲಿ ರುಬ್ಬಿರೋ ಕಾಯಿ ಚಟ್ನಿ ಆದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಮ್ಮ ಶೈವ ಆಲೂಗಡ್ಡೆ ಪಲ್ಯ ತಿನ್ನಲ್ಲ, ಅವನಿಗೆ ರಸರಸನೇ ಇರಬೇಕು, ಅವನಿಗೆ ಒಣ ಒಣ ಅನ್ಸುತ್ತಂತೆ. ನಂಗೆ ಆಲೂಗಡ್ಡೆ ಪಲ್ಯ ನಮ್ಮನೆಯವ್ರು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಅದು ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ತಿನ್ಬೇಕು ಅನಿಸಿದಾಗ ಸಂಜೆ ಮಾಡ್ಸ್ಕೊಂತೀನಿ. ಇನ್ನೊಂದಿನ ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರ ಇವಾಗ ಇಲ್ಲಿ ಅಡುಗೆನೇ ಮಾಡಲ್ಲ, ಹಾಗಾಗಿ ಎಲ್ಲಾದರೂ ಅಪರೂಪಕ್ಕೆ ಒಂಚೂರು ನನ್ನ ಒತ್ತಾಯಕ್ಕೆ ಎಲ್ಲಾದರೂ ಮಾಡ್ತಾರೆ ಅಷ್ಟೇ. ನೀರು ಕೂಡ ಕುಡ್ದಿಲ್ಲ, ಈಗ ನೀರು ಕುಡಿಬೇಕು, ಬಾಯಿ ಒಣಗ್ತಾ ಇದೆ. ಅದು ಹೊರಗಡೆ ಕೆಲಸ ಮುಗಿಸ್ಕೊ ಬಂದ್ಬಿಟ್ರೆ, ಒಳಗೆ ಬಂದರೆ ನನಗೆ ಆ ಕಡೆ ಏನು ಹೋಗೋ ಇದಿರಲ್ಲ. ಇಲ್ಲಿ ಒಳಗೆ ಬಂದರೆ ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತೆ, ಅದೆಷ್ಟು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟೊತ್ತಿ ಲೇಟ್ ಆಗಿಬಿಡುತ್ತೆ. ಪೂರಿ ಹಿಟ್ಟನ್ನ ಕಲಿಸ್ತೀನಿ, ಪೂರಿ ಹಿಟ್ಟು ಅಷ್ಟೇ, ತುಂಬ ಹೊತ್ತು ಕಲಸಿ ಇಡಬಾರ್ದು ಅಂತ ನನಗೂ ಹೇಳಿದ್ದು. ನಾನೇನು ಮಾಡ್ತಿದ್ದೆ, ಒಂದೊಂದಿನ ರಾತ್ರಿನೇ ಕಲಸಿ ಇಟ್ಕೊಂಡ್ಬಿಡ್ತಿದ್ದೆ. ನನಗೆ ಯಾರೋ ಒಬ್ರು ಕಮೆಂಟಲ್ಲಿ ಆಮೇಲೆ ಹಾಕಿದ್ರು ಅದು ಒಂದು 2 ಗಂಟೆ ಮಾತ್ರ ಕಲಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬನ್ನಿ ಇವತ್ತು ಫಸ್ಟ್ ಹೋಗಿ ಕುಟ್ಕೊತೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಬೆಳಗ್ಗೆ ಬಿಸಿನೀರು ಕುಡಿತಾ ಇದ್ದೀನಿ. ಸ್ವಲ್ಪ ಮಳೆ ಬರ್ತಾ ಇತ್ತು, ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಪೂರಿಗೆ ಕೂಡ ಕಲಸಬೇಕು, ತುಂಬ ಜನ ಹೇಳ್ತಾಯಿದ್ರು. ನೀವು ಹೇಳಿದ್ಮೇಲೆ ನಾವು ಪೂರಿನ ಮೊಸರು ಹಾಕಿ ಮತ್ತು ಕಲಸಿ ಮಾಡ್ತೀವಿ, ಚೆನ್ನಾಗುತ್ತೆ ಅಂತ. ಹೌದು, ತುಂಬಾ ಚೆನ್ನಾಗಿರುತ್ತೆ. ತುಂಬ ಹಾಲಿದ್ರೆ ಹಾಲು ಕೂಡ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪ ಬಿಸಿನೀರಿಗೆ ನಿಂಬೆಹಣ್ಣು ಒಂಚೂರು ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು. ನಾನು ಬೆಳಗ್ಗೆ ಒಂದೊಂದು ಸಲ ಒಂದೊಂದು ಥರ ಕುಡಿತೀನಿ. ನೀವು ಅಷ್ಟೇ, ಖಾಲಿ ಹೊಟ್ಟೆಲಿ ಮಾತ್ರ ಟೀ ಅಥವಾ ಏನೂ ಕುಡಿಬೇಡಿ, ತಿನ್ನಬೇಡಿ. ಒಂದು 1/2 ಲೀಟ್ರಷ್ಟು ಆದರೂ ಅದು ಎಷ್ಟಾಗುತ್ತೆ ಅಷ್ಟು ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಇವತ್ತು ಸ್ವಲ್ಪ ನಿಂಬೆಹಣ್ಣು ಉಪ್ಪು ನೀರು ಕುಡಿತಾ ಇದ್ದೀನಿ. ತುಂಬ ವರ್ಷ ಕುಡಿದೆ, ಇದನ್ನು ಬಿಟ್ಟಿದ್ದೆ, ಈಗ ಮತ್ತೆ ಶುರು ಮಾಡಿದ್ದೀನಿ. ಹಾಗೆ ಒಂದೊಂದ್ಸಲ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸು ಮೆಂತೆ ಕುಡಿತಿದ್ದಲ್ಲ, ಅದನ್ನು ಸ್ವಲ್ಪ ದಿನ ಬಿಟ್ಟಿದ್ದೀನಿ. ಈಗ ಇದನ್ನು ಕುಡಿತಾ ಇದ್ದೀನಿ, ಅದನ್ನು ಮನೆಯಲ್ಲಿ ಕುಡಿತಾರೆ. ಇದು ಅಷ್ಟೇ, ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೇ ಥರ ಕುಡಿಬಾರ್ದು, ಸ್ವಲ್ಪ ಬೇರೆ ಬೇರೆ ಥರ ಕುಡಿಯೋದನ್ನು ಟ್ರೈ ಮಾಡಬೇಕು. ಇದನ್ನು ಬಿಟ್ಟಿದ್ದೆ, ತುಂಬ ವರ್ಷಗಳೇ ಆಗೋಗಿತ್ತು. ಇದು ಕೂಡ ವೆಯ್ಟ್ ಲಾಸಿಗೆ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ನೀವು ಉಪ್ಪು ಬದಲು ಸ್ವಲ್ಪ ಬೇಕಿದ್ರೆ ಜೇನುತುಪ್ಪ ಹಾಕ್ಕೊಂಡು ಕೂಡ ಕುಡಿಬೋದು. ನಾನು ಜೇನುತುಪ್ಪ ಕುಡಿಯಲ್ಲ, ಜೇನುತುಪ್ಪ ಇದೆ ನನ್ನ ಹತ್ರ, ನಂಗೆ ಅದು ಇಷ್ಟ ಆಗಲ್ಲ. ಅದು ಕುಡಿದ್ರೆ ನಂಗೆ ಒಂಥರ ಹೊಟ್ಟೆ ಎಲ್ಲ ತೊಳಸ್ಕೊಂಡು ಶುರು ಆಗಿಬಿಡುತ್ತೆ. ನಾನು ಚೂರು ಉಪ್ಪು ಹಾಕ್ಕೊತೀನಿ ಅಷ್ಟೇ, ಟೇಸ್ಟಿಗೆ ಅಂತ. ಶ್ರೇಯೋ, ನಂಗೆ ಶ್ರೇಯು ಎದ್ದು ನಡೆದು ಬರೋ ರೀತಿ ಕೇಳ್ತು. ಎಬ್ಸು ಅಂತ ಹೇಳಿದಾನೆ, ಎಬ್ಬಿಸ್ಬೇಕು. ಇದಿಷ್ಟು ನೀರು ಕುಡಿದು ಎಬ್ಸೋಣ ಅಂತ. ನೀರು ಕುಡಿದು ಫಸ್ಟ್ ಗೋಧಿ ಹಿಟ್ಟು ಕಲಸಿ ಆಮೇಲೆ ಎಬ್ಬಿಸ್ತೀನಿ ಅವನನ್ನ. ಬಿಸಿ ಬಿಸಿ ನೀರು ಕುಡಿಬೇಕು, ಚೆನ್ನಾಗನ್ಸುತ್ತೆ. ಅಂದರೆ ನಿಂಬೆಹಣ್ಣು ಇರುತ್ತಲ್ಲ, ಹಲ್ಲು ಜುಮ್ ಅನ್ನುತ್ತೆ. ನೀವಿಲ್ಲ ಅಂದರೆ ಅಲ್ಲಿಗೆ ತಾಕ್ಸ್ತಾ ರೀತಿ ಕುಡಿಬೇಕಷ್ಟೇ. ನಂಗೆ ಅದು ಅಭ್ಯಾಸ ಇದೆಯಲ್ಲ, ಕುಡಿತೀನಿ ಏನಾಗಲ್ಲ. ಪೂರಿಗೆ ನಾನು ಗೋಧಿ ಹಿಟ್ಟನ್ನೇ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಬಿಟ್ಟು ಮೊಸರು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಮೆಂತ್ಯ ಸೊಪ್ಪು ಏನಾದರೂ ಇದೆ ಅಂದರೆ ಅದನ್ನು ಕೂಡ ಹಾಕ್ಬೋದು. ಚಿನ್ನಿ ಬಂದಾಗ ಒಂದು ಸಲ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ಲು, ತುಂಬಾ ಚೆನ್ನಾಗಾಗಿತ್ತು. ಮೊಸರು ಹಾಕಿರೋದ್ರಿಂದ ನೀವು ಸ್ವಲ್ಪ ನೋಡಿ ನೋಡಿ ಕಲಸ್ಬೇಕು. ಫಸ್ಟು ಮೊಸರು ಹಾಕಿ ಕಲಸ್ಬೇಕಿತ್ತು, ಆಮೇಲೆ ನಾನು ನೀರು ಹಾಕಬೇಕಾಗಿತ್ತು. ಒಂದೊಂದು ಸಲ ಏನಾಗುತ್ತೆ, ಮೊಸರು ಜಾಸ್ತಿ ಹಾಕ್ತಿರ್ತೀವಲ್ಲ, ನೀರು ಹೆಚ್ಚಿಗೆ ತೊಗೊಳ್ಳೋಲ್ಲ, ಹಾಗಾಗುತ್ತೆ. ಅದು ನೆನೆಸಿ ಒಂದು ಗಂಟೆ ಬಿಟ್ಟರೆ ಸಾಕು ರೆಸ್ಟಿಗೆ, ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಪೂರಿ, ನೀವು ಬರೀ ಬಾಯಲ್ಲೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಸಾಗು ಮಾಡೋದಕ್ಕೆ ತರಕಾರಿಗಳನ್ನ ಹೆಚ್ಕೊತಾ ಇದ್ದೀನಿ. ಸಾಗುಗೆ ನೀವು ಏನು ತರಕಾರಿ ಇರುತ್ತೋ ಅದೆಲ್ಲದನ್ನು ಹಾಕಿ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಶ್ರೇಯು ಎಲ್ಲ ತರಕಾರಿನ ಎತ್ತಿಡ್ತಾನೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಮಗ ತರಕಾರಿ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ ಅಂತ. ನನಗೆ ಒಬ್ಬರು ಕಮೆಂಟಲ್ಲೇ ಹಾಕಿದರು, ಅವ್ರ ಮಗ ಡಾಕ್ಟ್ರ್ ಅಂತೆ, ಅವ್ರು ಕೂಡ ತರಕಾರಿಗಳನ್ನ ಎತ್ತಿಟ್ಟು ತಿಂತಾರಂತೆ. ನಾನು ಹಾಗೆ ಮಾಡ್ತಾ ಇದ್ದೆ. ನಾನು ಇವಾಗ ತರಕಾರಿ ತಿನ್ನೋದನ್ನು ಮದುವೆ ಆದಮೇಲೆ ಶುರು ಮಾಡಿದ್ದೀನಿ. ನೀವು ನಂಬ್ತಿರೋ ನಂಬಲ್ಲೋ, ನಾನು ಸಾರನ್ನೆಲ್ಲ ಸೋಸ್ಕೊಂಡು ಊಟ ಮಾಡ್ತಾ ಇದ್ದೆ. ನಮ್ಮಮ್ಮ ಈಗಲೂ ಅಷ್ಟೇ, ಹೋಳಿಗೆ ಬೇಳೆ ಸಾರು ಮಾಡಿದ್ರೆ ಸೋಸಿ ಅದರಲ್ಲಿರೋ ಎಲ್ಲದನ್ನು ತೆಗೆದೇನೆ ಸಾರು ಮಾಡ್ತಾರೆ. ಅದು ನನಗೆ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅದೇ ಸ್ವಲ್ಪ ಸ್ವಲ್ಪ ನಾವೇ ಈ ಥರ ಗೊತ್ತಿಲ್ಲದೇ ರೀತಿ ಮಕ್ಕಳಿಗೆ ತಿನ್ನಿಸೋದನ್ನು ಅಭ್ಯಾಸ ಮಾಡಬೇಕು.
ತರಕಾರಿನ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಜಲು ಹೊಡೆಸ್ಕೊತೀನಿ ಈ ಕಡೆ ಸಾಗು ಮಾಡೋದಕ್ಕೆ. ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ. ಒಂದು 2 ಚಮಚದಷ್ಟು ಸೋಂಪಿನ ಕಾಳು, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಅದು ನಮ್ಮನೇಲಿ ಇದೆಯಲ್ಲ ಆ ಕೊತ್ತಂಬರಿ ಹಾಕ್ತೀನಿ. ಯಾಕಂದರೆ ಅದು ತುಂಬ ಘಮ ಘಮ ಅಂತಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಸಲ ಅಮ್ಮನ ಊರಿಗೆ ಹೋದಳು, ಒಂದು ಸ್ವಲ್ಪ ಗಿಡಗಳನ್ನ ತಂದು ನೆಟ್ಕೊಳ್ಳೋಣ ಅಂತ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, 1-2 ಟೊಮೆಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಟೊಮೆಟೊ ಈರುಳ್ಳಿ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದು. ಬೇಕಿದ್ರೆ ನಿಮಗೆ ಇದಕ್ಕೆ ಒಂಚೂರು ಗೋಡಂಬಿ ಕೂಡ ಹಾಕ್ಕೊಬೋದು, ಗೋಡಂಬಿ ಬಾದಾಮಿ ಅದನ್ನು ಹಾಕ್ಕೊಬೋದು. ನಾನು ಕೂಡ ಒಂಚೂರೇ ಹಾಕ್ತಾ ಇದ್ದೀನಿ. ಆ ಗ್ರೇವಿ ಒಂಥರ ತಿಕ್ಕಾಗಿ ಬರುತ್ತೆ, ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಮಸಾಲೆನೇ ಇಲ್ಲ, ನೀವು ಇದೇನು ಚೆನ್ನಾಗಾಗುತ್ತೆ ಅಂದ್ಕೊಬೋದು. ಖಾರಂ ಮಸಾಲ ಅಥವಾ ಚಕ್ಕೆ, ಲವಂಗ ಆ ಥರದ್ದು ಏನು ಬೇಡ. ಬೇಕಿದ್ರೆ ನೀವು ಗೋಡಂಬಿ ಬದಲು ಬೇಕಿದ್ರೆ ಒಂದು 4 ಪುಟಾಣಿ ಕೂಡ ಹಾಕ್ಬೋದು, ನುಣ್ಣಗೆ ಅದನ್ನು ರುಬ್ಕೋಬೇಕು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೂರು ಸಾಸಿವೆ ಮತ್ತು 1 ಪಲಾವೆಲೆ ಒಂಚೂರು ಚಕ್ಕೆನ ಹಾಕಿದ್ದೀನಿ. ನಾನು ರುಬ್ಬೋದಕ್ಕೆ ಏನೂ ಹಾಕಿಲ್ಲ, ನೋಡ್ಬೋದು. ಅದಷ್ಟು ನುಣ್ಣಗೆ ರುಬ್ಕೋಬೇಕು. ಆನಂತರ ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು, ಅಂದರೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿತಾ ಬರುತ್ತೆ, ಸ್ವಲ್ಪ ಆವಾಗವಾಗ ಕೈ ಆಡ್ತಾ ಬರಬೇಕು. ಇವಾಗ ನಾನು ಒಂಚೂರು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿನ ಹಾಕ್ತಾ ಇದ್ದೀನಿ. ಒಂಥರ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ನೀವು ಬೇಕಿದ್ರೆ ರುಬ್ಬೋದಕ್ಕೇ ಹಾಕ್ಬೋದು, ಆದರೆ ಪುಡಿ ಮಾಡಿನ ಹಾಕಿ ಆವಾಗ ಇನ್ನೊಂಥರ ಚೆನ್ನಾಗಿ ಇರುತ್ತೆ. ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ, 1/4 ಚಮಚ ಜೀರಿಗೆ, 1/4 ಚಮಚ ಕೊತ್ತಂಬರಿನ ಹಾಕಿದ್ದೀನಿ ಅಷ್ಟೇ, ಹೆಚ್ಚಿಗೆ ಹಾಕಿಲ್ಲ ನಾನು. ಯಾಕಂದರೆ ಅದು ಅದರದ್ದೇ ಫ್ಲೇವರ್ ಜಾಸ್ತಿ ಕೊಡುತ್ತೆ. ಈಗ ನಾನು ಬೇಯಿಸಿರೋ ತರಕಾರಿಗಳನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಜೋಳ ಹಾಕಿ ಆಮೇಲೆ ಇದು ಏನದು ಬಟಾಣಿ ಅದು ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ನಾನು ಬಟಾಣಿ ಹಾಕಿಲ್ಲ ಇವತ್ತು, ಹಾಗೆ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಒಂದೊಂದು ಥರ ಮಾಡ್ತೀನಿ. ಒಂಚೂರು ಆಲೂಗಡ್ಡೆ ಮೆತ್ತಗಾಗೋ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ದರೆ ಸಾಗು ಮುಗೀತು, ತುಂಬ ಈಸಿ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿರೋರಿಗೆ ಗೊತ್ತಲ್ಲ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಅಂತ ತಲೆಬಿಸಿ ಆಗ್ತಿರುತ್ತೆ. ಹಾಗಾಗಿ ಹೀಗಾಗುತ್ತೆ. ಮೊಸರನ್ನ ನಾನು ನಿನ್ನೆ ರಾತ್ರಿ ಹೆಪ್ಪು ಹಾಕಿದ್ದೆ. ನಾನು ಬಾಕ್ಸಿಗೆ ಹೆಪ್ಪು ಹಾಕ್ತೀನಿ ಯಾವಾಗಲೂ, ನಿನ್ನೆ ಯಾಕೋ ಏನೋ ಬಾಕ್ಸಿಗೆ ಹೆಪ್ಪು ಹಾಕಲಿಲ್ಲ. ಅದು ಹುಡುಕದೆ ತೊಳೆದು ಎಲ್ಲಿ ಇಟ್ಟಿದ್ದೋ ಏನೋ ಗೊತ್ತಿಲ್ಲ, ಒರೆಸಿ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡು ಸಿಕ್ಕಲೇ ಇಲ್ಲ. ಬೆಳಗ್ಗೆ ಸಿಕ್ತು, ಹಾಗೆಯೇ ಒಂದೊಂದ್ಸಲ ಏನಾದ್ರು ವಸ್ತುಗಳನ್ನ ಎಲ್ಲೋ ಇಟ್ಟಿರ್ತೀವಿ ಅದು ಸಿಗೋದೇ ಇಲ್ಲ. ಬೆಳಗ್ಗೆ ಸಿಕ್ತು, ಹಾಗಾಗಿ ಮೊಸರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮೊಸರನ್ನ ಈ ಥರ ಹೆಪ್ಪು ಹಾಕಿ ಇಟ್ಕೊತೀನಿ, ಯಾಕಂದರೆ ಗೊತ್ತಲ್ಲ ನಿಮಗೆ ನಾವು ಬಜ್ಜಿ ಮಾಡೋದು ಜಾಸ್ತಿ, ಹಾಗಾಗಿ ನಮಗೆ ಮೊಸರು ಸ್ವಲ್ಪ ಜಾಸ್ತಿ ಬೇಕಾಗ್ತಿರುತ್ತೆ. ಸ್ವಲ್ಪ ಹೆಪ್ಪಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಹುಳಿ ಬರಲ್ಲ. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ಎಷ್ಟು ಅನುಕೂಲ ಆಗುತ್ತೆ ಅಂತ. ದಿನ ಹೆಪ್ಪು ಹಾಕೋದಕ್ಕಿಂತನೂ ಒಂಚೂರು ಅದು ಹೆಪ್ಪ ಆಯಿತು ಅನ್ನೋ ರಾತ್ರಿ ಹೆಪ್ಪು ಹಾಕಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಫಸ್ಟು ಫ್ರಿಜ್ಜಿಗೆ ಹಾಕಿಬಿಟ್ಟೆ ಮುಂದಿನ ಕೆಲಸನ ಮಾಡಿ, ಆವಾಗ ಹುಳಿ ಬರಲ್ಲ. ಇವಾಗ ಹೇಗಿದ್ರೂ ಸಾಗು ಆಯ್ತಲ್ಲ, ಇನ್ನೇನು ತಿಂಡಿಗೆ ಬರೋಷ್ಟೊತ್ತಿಗೆ ಪೂರಿ ಮಾಡಿಕೊಡ್ಬೋದು ಅಂತ ಹೇಳಿ ನಾನು ಟೀ ಕುಡಿತಾ ಇದ್ದೀನಿ. ಮತ್ತು ನೀವು ನಾನೀಗ ಸಾಗು ತೋರಿಸ್ದೆ ಅಲ್ಲ, ಅದಕ್ಕೆ ಕೂಡ ನೀವು 1 ಚಮಚ ಮೊಸರು ಹಾಕಿದ್ರೂ ಕೂಡ ಬರುತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಹುಳಿ ತಿಂತೀವಿ ಅನ್ನೋರಿದ್ರೆ ಒಂದು ಸ್ವಲ್ಪ ನಿಂಬೆ ಹುಳಿ ಕೂಡ ಹಿಂಡ್ಕೋಬೋದು. ಶ್ರೇಯು ಚಪಾತಿಗೆಲ್ಲಾದರೂ ಈ ಥರ ಮಾಡಿದಾಗ ಚೂರೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂತಾನೆ, ಅವನಿಗೆ ಸ್ವಲ್ಪ ಹುಳಿ ಹುಳಿ ಇರಬೇಕು. ನಾನು ಸ್ವಲ್ಪ ಸೊಂಟ ನೋವು ಇರೋದಕ್ಕೆ ಭಾರ ಏನೂ ಎತ್ತುತ್ತಾ ಇಲ್ಲ, ಹಾಗಾಗಿ ಶ್ರೇಯನ ಹತ್ರ ಸ್ವಲ್ಪ ಹೆಲ್ಪ್ ತೊಗೊಂಡು ಮಿಷನನ್ನು ಮೇಲೆ ಇಟ್ಸ್ಕೊತಾ ಇದ್ದೀನಿ. ಸ್ವಲ್ಪ ಪೂರಿ ಮಾಡಿಕೊಡು ಅಂತ ಹೇಳಿದೆ. ಪೂರಿ ಸಾಗು ಅದು ಕುದ್ದು ವಾಸನೆ ಬಂದ ತಕ್ಷಣ ನನ್ನ ಮಗನಿಗೆ ಗೊತ್ತಲ್ಲ ಮಕ್ಕಳಿಗೆ ಹೇಗೆ ಅಂತ, ಅದನ್ನು ತಿನ್ನಬೇಕು. ನಾವಿಬ್ಬರು ಮಾತಾಡ್ತಾ ಇದ್ವಿ, ಅಷ್ಟೊತ್ತಿಗೆ ಚಿನ್ನಿ ಫೋನ್ ಬಂತು. ಚಿನ್ನಿ ಫೋನ್ ಬರೋ ಟೈಮ್ ಅದೇನೆ ನಾನು ಮತ್ತೆ ಟೀನ ಆಫ್ ಮಾಡಿ ಹೋಗಿದ್ದೆ. ಈಗ ಮತ್ತೆ ಅದನ್ನು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಒಂದೊಂದ್ಸಲ ಹಾಗೇ ಏನಾದರೂ ಕೆಲಸ ಇರುತ್ತೆ ನಾನು ಟೀ ಕುಡಿಯೋದನ್ನ ಮರ್ತು ಬಿಟ್ಟಿರ್ತೀನಿ, ಆಮೇಲೆ ಮತ್ತೆ ಶ್ರೇಯು ಕೇಳ್ತೀನಿ ಚೂರು ಬಿಸಿ ಮಾಡಿಕೊಡೋ ಮಗ ಅಂತ. ಅದು 2-2 ಸಲ ಬಿಸಿ ಮಾಡಿ ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದರೂ ಏನು ಮಾಡೋದು, ಒಂದೊಂದಿನ ಅನಿವಾರ್ಯ ಆಗುತ್ತಲ್ಲ, ಆವಾಗ ಕುಡಿಲೇಬೇಕಾಗುತ್ತೆ. ಟೀ ಮಾತ್ರ ಸೂಪರಾಗಿರುತ್ತೆ. ನನಗೆ ಬೆಳಗ್ಗೆ ಗೊತ್ತಲ್ಲ ಒಂದು ಲೋಟ ಟೀ ಇಲ್ದಿದ್ರೆ ತಲೆ ಓಡಲ್ಲ ಅಂತಲೇ ಹೇಳ್ಬೋದು. ಟೀ ಕುಡಿದೆ, ಶ್ರೇಯುಗೆ ತಿಂಡಿ ಮಾಡಿಕೊಡ್ಬೇಕಲ್ವಾ, ಮಕ್ಕಳಿಗೆ ಗೊತ್ತಲ್ವಾ ಪೂರಿ ಆ ಥರದ್ದು ಏನಾದರೂ ಸ್ಪೆಷಲ್ಲಾಗಿದ್ದರೆ ಫಸ್ಟು ನಮ್ದು ಏನೂ ನಡೆಯಲ್ಲ ಮನೇಲಿ, ಎಲ್ಲ ಅವ್ರದ್ದೇ ನಡಿಬೇಕು. ಮಾಡಿಕೊಡು ಮಾಡಿಕೊಡು ಅಂತ ರಗಳೆ ಮಾಡ್ತಾ ಇದ್ದ, ನಂಗೆ ಟೀ ಕುಡಿಯೋಕ್ಕೂ ಸಮಾಧಾನವಾಗಿ ಬಿಡಲಿಲ್ಲ. ಹಾಗಾಗಿ ಬಾ ಮರೆಯ ಫಸ್ಟು ಮಾಡಿಕೊಡ್ತೀನಿ ಅಂಥೇಳಿ ಅವನನ್ನು ಕರ್ಕೊಂಡು ಬಂದೆ. ಸ್ವಲ್ಪ ಪೂರಿ ಮಾಡಿಕೊಡ್ತಾನೆ ಅಂದರೆ ನಾನು ಅವನಿಗೆ ಕರಿಯೋ ತನಕನೂ ಆ ನಂತರ ನಾನು ಮಾಡ್ಕೊಂಡು ಕರಿತೀನಿ. ರೊಟ್ಟಿ ಮಿಷನಲ್ಲಿ ಮಾಡೋದ್ರಿಂದ ಈಸಿ ಆಗುತ್ತೆ, ಮತ್ತು ಎಣ್ಣೆ ಕೂಡ ಹಾಳಾಗಲ್ಲ. ನೀವು ರೊಟ್ಟಿ ಮಿಷನ್ ಇಲ್ಲ ಅನ್ನೋರು ಹಪ್ಪಳ ಮಾಡೋ ಮಿಷನ್ ಇರುತ್ತಲ್ಲ ಅದರಲ್ಲಿ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಉಳ್ಳೆಗಳನ್ನು ಮಾಡಿಬಿಟ್ಟು
ಮೇಲೆ ಅಂದರೆ ನಾವೀಗ ರೊಟ್ಟಿಗೆಲ್ಲ ಕವರ್ ಎರಡು ಕವರ್ ಉಪಯೋಗಿಸ್ತೀವಲ್ಲ ಅದೇ ಥರ ಆ ಥರ ಮಾಡಿ ಉದ್ದಿದ್ರೆ ಕೂಡ ನಿಮಗೆ ಎಣ್ಣೆ ಹಾಳಾಗಲ್ಲ. ಹಿಟ್ಟು ಹಾಕಿ ಉದ್ದಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಪೂರ್ತಿ ಕಪ್ಪು ಕಪ್ಪಗಾಗ್ಬಿಡುತ್ತೆ, ಅದನ್ನು ಮತ್ತೆ ಉಪಯೋಗಿಸೋಕ್ಕೆ ಬರೋದಿಲ್ಲ. ಅಂದರೆ ನಾನು ಇದನ್ನು ಮತ್ತೆ ಡೀಪ್ ಫ್ರೈ ಮಾಡೋದಕ್ಕೆ ಉಪಯೋಗಿಸಲ್ಲ, ಈ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ಬೇರೆ ಒಂದು ಲೋಟಕ್ಕೆ ಹಾಕಿ ಆ ಎಣ್ಣೆನ ಉಪಯೋಗಿಸ್ತೀನಿ. ನೀವು ಅಷ್ಟೇ ಪದೇ ಪದೇ ಕರಿದ ಎಣ್ಣೆನ ಯೂಸ್ ಮಾಡಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಕೆಲವೊಬ್ಬರು ಒಗ್ಗರಣೆಗೂ ಹಾಕಲ್ಲ, ಆದರೆ ನಮಗೆ ಚೆಲ್ಲೋದಕ್ಕೆ ಮನ್ಸು ಬರಲ್ಲ, ಎಣ್ಣೆ ರೇಟ್ ಎಲ್ಲ ಕೇಳಿದ್ರೆ ತುಂಬ ತಲೆ ಕೆಡುತ್ತೆ. ಹಾಗಾಗಿ ನಾನು ಅದನ್ನು ಮತ್ತೆ ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಬರೀ ಒಗ್ಗರಣೆಗಳಿಗೆ ಅಥವಾ ಹಸಿಮೆಣಸು ಏನಾದರೂ ಹುರಿತೀವಿ ಅನ್ನೋದಿದ್ರೆ ಮಾತ್ರ ಹಾಕ್ಬಿಟ್ಟು ಅದನ್ನು ನಾನು ಖಾಲಿ ಮಾಡಿಬಿಡ್ತೀನಿ. ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಆಯಿತು, ಎಲ್ಲ ಕ್ಲೀನು ಮಾಡಿಕೊಂಡೆ. ಮಧ್ಯಾಹ್ನ ಸ್ವಲ್ಪ ರಸಂ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ. ಕ್ಯಾರೆಟ್ ಹೇಗಿದ್ರು ಇತ್ತಲ್ಲ ಹೆಚ್ಚಿದ್ದು, ಅದರಲ್ಲೇ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿಬಿಟ್ಟು ಬೀನ್ಸ್ ಹಾಕಿ ಕ್ಯಾರೆಟ್ ಮತ್ತು ಬೀನ್ಸಿನ ಒಗ್ಗರಣೆ ಪಲ್ಯ ಮಾಡೋಣ ಅಂತ ಇದ್ದೀನಿ. ಏನಿಲ್ಲ, ಬರೀ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ತರಕಾರಿಗಳನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕ್ಬೋದು, ಅದು ಹಾಕಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಗೆ ಚಿಮುಕಿಸ್ತಾ ಇದ್ದೀನಿ ಅಷ್ಟೇ. ಒಂದು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಇಡಬೇಕು. ಸ್ವಲ್ಪ ಆವಾಗವಾಗ ಈ ಥರ ಕೈ ಆಡ್ತಾ ಇರಬೇಕು. ನಾನು ಯಾವುದೋ ಹೋಟ್ಲಲ್ಲಿ ಇದನ್ನು ತಿಂದಿದ್ದೆ, ಆವಾಗಿಂದ ಮಾಡ್ತಾ ಇದ್ದೀನಿ. ಬರೀ ಕ್ಯಾರೆಟ್ ಕೂಡ ಹಾಕಿ ನೋಡಬಹುದು, ಮಾಡಬಹುದು. ಕ್ಯಾರೆಟ್ ಜೊತೆ ಸ್ವಲ್ಪ ಈ ಥರ ಬೇರೆ ಏನಾದರೂ ತರಕಾರಿ ಮಿಕ್ಸ್ ಮಾಡಿದರೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪನೇ ಬೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆನೂ ಚೆನ್ನಾಗಿರುತ್ತೆ. ಇದು ಏನದು ಕೋಸು ಇರುತ್ತಲ್ಲ, ಅದ್ರ ಜೊತೆ ತುರಿದ್ಬಿಟ್ಟು ಹಾಕಬೇಕು. ಅಂದರೆ ಕೋಸನ್ನ ನಾವು ಸಣ್ಣದಾಗಿ ಹೆಚ್ಚಿರ್ತೀವಲ್ಲ, ಹಾಗಾಗಿ ಇದನ್ನು ತುರಿದು ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ. ಆ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ, ಈ ಕಡೆ ಪಲ್ಯ ಕೂಡ ಆಗ್ತಾ ಇದೆ. ಮಧ್ಯಾಹ್ನ ಹಾಗೆ ಅಲ್ಲ, ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇದೆಲ್ಲ ಮಾಡಿಬಿಟ್ಟೇ ಹೋಗೋಣ ಅಂತ. ಕೊನೆಗೆ ಸ್ವಲ್ಪ ಕಾಯಿತುರಿನ ಹಾಕ್ತಾ ಇದ್ದೀನಿ. ಕಾಯಿತುರಿ ಹಾಕ್ಬಿಟ್ಟು ಇಳಿಸಿದ್ರೆ ಮುಗೀತು ಪಲ್ಯ. ಮತ್ತು ನೀವು ತುಂಬ ಬೇಯಿಸಬಾರ್ದು ಇದನ್ನು, ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ತರಕಾರಿಗಳು ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಬರೀ ಬಿಸಿ ಅನ್ನದ ಜೊತೆ ಇದನ್ನು ತುಪ್ಪ ಹಾಕ್ಕೊಂಡು ಇಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ಊಟ ಮಾಡ್ತಾ ಇದ್ದರೆ ನಿಮಗೆ ಸಾರೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೋಡೋದಕ್ಕೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ, ಆ ಕಲ್ಲರೇ ಒಂಥರ ಕಣ್ಣು ಕುಕ್ಕೋ ಥರ ಇದೆ. ನೀವು ಅಷ್ಟೇ, ಯಾರಾದರೂ ಈ ಪಲ್ಯನ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೇಗಾಗಿತ್ತು ಅನ್ನೋದನ್ನು. ಈ ಥರ ರಸಂ ಏನಾದರೂ ಮಾಡಿದ್ರೆ ಪಲ್ಯ ಆ ಥರದ್ದೇನಾದರೂ ಒಂದು ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕಡೆ ರಸಂ ಮಾಡಿದ್ದೀನಿ. ಒಂದು ಸ್ವಲ್ಪ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಇಂಗು ಬದಲು ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ನಾನಿವತ್ತು ಇಂಗನ್ನು ಹಾಕಿ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಇದೊಂದು ಶುರು ಮಾಡಬೇಕಲ್ವಾ, ನಮ್ಮೂರಲ್ಲಿ ಒಂದು ಜಾತ್ರೆ ಬಂದಿದೆ, ಅಮ್ಯೂಸ್ಮೆಂಟ್ ಪಾರ್ಕ್ ಬಂದಿದೆ. ಒಂದು ವಾರ ಆಯ್ತು, ಒಂದ್ ನಿಮಿಷ ಲೈಟ್ ಹಾಕೊಂತೀನಿ. ಇವತ್ತು ನೋಡಿ, ಮೂರು ದಿನ ನಾಲ್ಕು ದಿನ ಸ್ಟ್ರೀಟ್ ಲೈಟ್ ಹಾಕೊಂತೀನಿ, ಮುಖನೇ ಕಾಣ್ತಿಲ್ಲ ನೋಡಿ. ಹಾಡು ಕೇಳ್ತಾ ಇರ್ಬೋದು. ಅಲ್ಲಿಗೆ ಶ್ರೇಯು ಕರ್ಕೊಂಡು ಹೊರಟಿದ್ದಾನೆ ನಮ್ಮನ್ನ. ಅವನ್ ಏನೇನ್ ಹತ್ತಾನೆ, ಏನೇನ್ ಇದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ಈಗ ಒಂದು ಎಷ್ಟು ಸಲ ಹೋಗಿ ಬಂದ ಶ್ರೇಯು? ಮೂರ್ ಸಲ ಹೋಗಿ ಬಂದಿದ್ದಾನೆ. ಈಗ ನಾಲ್ಕು ದಿನದಲ್ಲಿ ಒಂದ್ ವಾರ ಆಯ್ತು ಮಮ್ಮಿ, ಒಂದ್ ವಾರ ಆಯ್ತಂತೆ ಬಂದು. ಶ್ರೇಯು ಹೋಗಿ ಬಂದಿದ್ದಾನೆ, ಇವತ್ತು ಕೂಡ ನಮ್ಮನ್ನ ಕರ್ಕೊಂಡು ಹೋಗಿದ್ದಾನೆ. ನಾನು ಮೊನ್ನೆ ಒಂದ್ಸಲ ಹೋಗಿ ಬಂದ್ವಿ,
ಅವನೇನೋ ಹತ್ತದ, ನಾನೇನು ಹತ್ತಲಿಲ್ಲ. ಇವತ್ತೇನ ಜಾಸ್ತಿ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಏನೇನಿದೆ ಅನ್ನೋದನ್ನು. ನಮಗೆ ಏನಂದರೆ ಜನ ಎಲ್ಲಿ ಜಾಸ್ತಿ ಸೇರ್ತಾರೋ ಅದು ನಮಗೆ ಒಂಥರ ಜಾತ್ರೆ ಥರ, ಹಾಗಾಗಿ ನಾನು ಜಾತ್ರೆ ಅಂತ ಹೇಳಿದೆ. ತುಂಬ ಜನ ಈಗ ಎಲ್ಲಾದರೂ ಹೋಗ್ತೀವಿ ಅಂದರೆ ಅಲ್ಲೂ ಅಷ್ಟೇ ತುಂಬ ಜನ ಇದ್ರು, ಯೋ ಜನ ಜಾತ್ರೆ ಅಂತೀವಲ್ಲ ಅದೇ ಥರ. ಇಲ್ಲಿ ಈಗ ಸ್ವಲ್ಪ ಜನ ಕಮ್ಮಿ ಸೇರ್ತಾ ಇದ್ದಾರೆ, ಒಂದು ಸ್ವಲ್ಪ ಟೈಮ್ ಆಗಬೇಕು. ಆನಂತರ ನಾವು ಕೂಡ ಊಟ ಮಾಡಿಕೊಂಡೇ ಹೋಗಿದ್ವಿ. ಸ್ವಲ್ಪ ಟೈಮ್ ಆದ ನಂತರ ಜಾಸ್ತಿ ಜನ ಸೇರೋಕ್ಕೆ ಶುರು ಮಾಡ್ತಾರೆ. ನಾವೇನು ತುಂಬ ಹೊತ್ತೇನಿರಲ್ಲ, ಶ್ರೇ ಒಂದು ಎರಡು ಮೂರು ಹತ್ತುತ್ತಾನೆ. ಆನಂತರ ಸುಮ್ಮನೆ ಅವನನ್ನು ಕರ್ಕೊಂಡು ಮನೆಗೆ ಬರ್ತೀವಿ. ನಾವು ಇಲ್ಲೇನು ತಿನ್ನೋದು ಆ ಥರದ್ದೇನೂ ಇಲ್ಲ. ಆದರೆ ಶ್ರೇಯು ಮಾತ್ರ ತುಂಬಾ ಗಲಾಟೆ ಮಾಡ್ತಿರ್ತಾನೆ. ಅವನು ಏನೇನು ತಿಂದ ಅನ್ನೋದನ್ನ ಕೂಡ ನಿಮಗೆ ಕೊನೆಗೆ ತೋರಿಸ್ತೀನಿ. ನಾವು ಅವತ್ತು ಬಂದಾಗ ಇಷ್ಟೆಲ್ಲ ಜನ ಈ ಥರದ ಬಲೂನು ಅದೆಲ್ಲ ಏನೂ ಬಂದಿರಲಿಲ್ಲ. ಇದೆಲ್ಲ ಹೊಸ ಅಂಗಡಿ, ನಾನು ಅದನ್ನು ಇದ್ಕೊಂಡು ನೋಡ್ತಾ ಇದ್ದೆ. ಶ್ರೇಯು ಈಗ ತಿಂತೀನಿ ಅಂತ ಬೇಡ ಅಂತ ಹೇಳಿದೆ. ನನಗೆ ಇಲ್ಲಿ ತುಂಬ ಮಜಾ ಕೊಟ್ಟಿರೋದಂದರೆ ಇದು ಅಲ್ಲಿ ನೋಡಿ, ಅವರು ಮೂರು ಪಾತ್ರೆನ ಇಟ್ಟಿದ್ದಾರೆ. ಒಂದು ಸಲ ಹೊಡಿಯೋದಕ್ಕೆ 30 ರೂಪಾಯಿ ಏನೋ ತೊಗೊತಾರೆ. ಅದು ಮೂರನ್ನು ಕೆಡಗಿದ್ರೆ 100 ರೂಪೀಸ್ ಅವ್ರು ಕೊಡ್ತಾರೆ, ಇಲ್ಲ ಅಂದರೆ ನಾವು 30 ರೂಪಾಯಿ ಕೊಟ್ಟು ಹಾಗೆ ಬರಬೇಕು. ಅಲ್ಲಿ ಹೋದವರು ಯಾರೂ ಅಲ್ಲಿ ದುಡ್ಡನ್ನ ಅಂದರೆ ಆಡಿ ತೊಗೊತಿರ್ಲಿಲ್ಲ. ನಮ್ಮ ಮನೆಯವರು ಆಡೋಣ ಅಂದರು, ನಾನು ಅವರಿಗೆ ಬೈದೆ. ಇದೊಂಥರ ನೋಡಿ, ಏನು ಇನ್ವೆಸ್ಟ್ಮೆಂಟೇ ಇಲ್ಲದೆ ಇರೋ ಆಟ ಇದು. ನಾನು ಸುಮಾರು ಹೊತ್ತು ನಿಂತ್ಕೊಂಡೆ, ಒಂದು 7-8 ಜನ ಆಟ ಆಡಿದ್ರು, ಆದರೆ ಒಬ್ಬರೂ ಆ ಗಡಿಗೆಗಳನ್ನ ಬೀಳಿಸಲೇ ಇಲ್ಲ. ನಾನು ಎಷ್ಟು ನಕ್ಕಿದ್ದೀನಿ ಅಂದರೆ ಅದನ್ನು ಅವ್ರು ಆಟ ಆಡಬೇಕಿದ್ರೆ ಅವರೆಲ್ಲ ನನ್ನನ್ನು ನೋಡ್ತಾ ಇದ್ರು. ನಂಗೆ ಪ್ರತಿಯೊಬ್ಬರು ಬಾಲ್ ಎಷ್ಟಾಗೂ ಅದು ಬಿದ್ದಿಲ್ಲ ಅಂದರೆ ನಾನು ನಗ್ತಾನೆ ಇದ್ದೆ. ಅವರೆಲ್ಲ ನಾನು ನೋಡ್ತಾ ಇದ್ರು ನಾನು ನಗೋದನ್ನು. ನನಗೆ ತುಂಬ ಮಜಾ ಕೊಡ್ತು ಒಂಥರ. ನಾನು ತುಂಬ ಹೊತ್ತು ಅಲ್ಲೇ ಟೈಮ್ನ ಕಳೆದ್ಬಿಟ್ಟು ಆಮೇಲೆ ಬಂದ್ವಿ. ನೋಡಿ, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಸಣ್ಣ ಸಣ್ಣ ಕಾರ್ಗಳಿದೆ. ಜಾತ್ರೆ ಅಂದರೆ ಅದೇ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಲೈಟ್ ಹಾಕ್ಬಿಟ್ಟು ಎಲ್ಲ ಜನ ಗಿಜಿಗಿಜಿ ಅಂತ ಇರ್ತಾರೆ. ನಮ್ಮ ಮನೆಯವ್ರಿಗೆ ಇದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಆದರೆ ಶ್ರೇಯು ಬಿಡಬೇಕಲ್ಲ, ಕೇಳೋದೇ ಇಲ್ಲ ಅವನು. ಬನ್ನಿ ಹೋಗೋಣ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ನನಗೆ ಇಷ್ಟ ಆಗಿದ್ದು ಅಂದರೆ ಇದು. ಯಾಕಂದರೆ ನಮ್ಮನೆಯವರೆಲ್ಲೂ ನೀರಿಗೆ ಭಾಳ ಆಳ ಇದ್ದರೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಲ್ಲ. ನಾನು ಅದಕ್ಕೆ ನಮ್ಮನೆಯವರಿಗೆ ತಮಾಷೆ ಮಾಡ್ತಾ ಇದ್ದೆ, ನಾನು ಇದರಲ್ಲಿ ಆಟ ಆಡ್ಬೋದಾ ಅಂತ ನಗ್ತಾ ಇದ್ರು. ಆಮೇಲೆ ಅವ್ರಿಗೆ ಹಾಗೇ ನೀರು ಬೆಂಕಿ ಆ ಥರದ್ದೆಲ್ಲ ಇದ್ದರೆ ಅವರು ಹೋಗೋದೇ ಇಲ್ಲ. ಇದನ್ನು ಹತ್ತಣ ಅಂತ ಹೇಳಿದ್ರು. ನಾನು ಹತ್ತಲಿಲ್ಲ, ಶ್ರೇಯು ಹತ್ತೀನಿ ಅಂತ ಹೇಳ್ದೆ. ನೀವಿಬ್ಬರು ಹತ್ತಿ ಅಂತ ಹೇಳಿದೆ ನಾನು. ಅದಕ್ಕೆ ಬ್ರೇಕ್ ಡ್ಯಾನ್ಸ್ ಅಂತಾರಂತೆ. ನಾನು ಹೊಸನಗರ ಜಾತ್ರೆಗೆ ಹೋದಾಗ ಹತ್ತಿದ್ದೆ, ಇಲ್ಲಿ ಹತ್ತಲಿಲ್ಲ. ಶ್ರೇಯುನ ಕೊನೆಗೆ ಹತ್ಸಿದ್ರು. ಅಂದರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಎಲ್ಲ 70-80 ಆ ಥರ ಇದೆ. ರೇಟ್ ಜಾಸ್ತಿನೋ ಕಮ್ಮಿನೋ ಗೊತ್ತಿಲ್ಲ, ನಮಗೆ ಹಾಗೆ ಅನ್ನಿಸ್ತಾ ಇತ್ತು ಅಷ್ಟೇ. ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇತ್ತು. ಇದು ಮಾತ್ರ ಏನು ಮಜಾ ಅಂದರೆ ನೋಡ್ಬೋದು. ಯಪ್ಪ, ನಾನಂತೂ ಇದೆಲ್ಲರೂ ಹತ್ತಿರ ಸತ್ತೇ ಹೋಗ್ತಿದ್ದೇನೋ ಆ ಥರ ತಿರುಗಿಸ್ತಾ ಇದ್ರು. ನಾನು ನೋಡಿದೊಳೆ ಸುಮ್ಮನಾಗ್ಬಿಟ್ಟೆ, ಹೋಗಲೇ ಇಲ್ಲ, ಹತ್ತಿರಕ್ಕೂ ಹೋಗಲಿಲ್ಲ ನಾನು. ಹಾಗೆ ನೋಡಿ ವಾಪಸ್ ಬಂದೆ. ಆದರೆ ಹೆದರಿಕೆ ಏನಂದರೆ ಎಲ್ಲಾದರೂ ಕಳ್ಚಿಗಿಳ್ಚೋದ್ರೆ ಅಂತ. ಹಾಗಾಗಿ ನಾನು ಅರ್ಧ ಹತ್ತಲ್ಲ. ಎಲ್ಲೋ ಆ ಥರದ ಇನ್ಸಿಡೆಂಟ್ಗಳು ಆಗಿರೋದು ಕಮ್ಮಿನೇ, ಅಂದರೂ ನನಗೆ ಭಯ ಅದೆಲ್ಲ ನೋಡಿದಾಗ. ಅಯ್ಯಪ್ಪ, ಎಲ್ಲಾದರೂ ಕಳ್ಚೋದ್ರೆ ಏನು ಮಾಡೋದು ಅಂತ. ನನಗೆ ತುಂಬ ಮಜಾ ಕೊಡೋದಂದರೆ ಇದು. ನೋಡಿ, ಅವರು ಮನೆಗಳನ್ನ ಹೇಗೆ ಅಲ್ಲೇ ಕಟ್ಕೊಂಡು, ಅಲ್ಲಿ ಒಬ್ಬರು ಬಾಣಂತಿ ಕೂಡ ಇದ್ದಾರಂತೆ. ನಾನು ಅವತ್ತು ಶ್ರೇಯು ಇಲ್ಲಿ ಆಟ ಆಡೋದಕ್ಕೆ ಹೋಗಿದ್ದೆ ಹಿಂದ್ಗಡೆ. ಆವಾಗ ನಾನು ಅವ್ರನ್ನ ಕೇಳ್ತಾ ಇದ್ದೆ ಎಲ್ಲಿಯವರು ಅಂತ. ಮೈಸೂರವರು ಅಂತ ಹೇಳಿದ್ರು. ಆವಾಗ ಬಾಣಂತಿ ಕೂಡ ಇದ್ದಾರೆ, ಬಾಣಂತನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನೋಡಿ, ಜೀವನ ಎಷ್ಟು ಕಷ್ಟ ಅಂದರೆ, ನಾವು ಎಲ್ಲ ಇದ್ದೂ ನಮಗೆ ಕಷ್ಟ ಕಷ್ಟ ಅಂತೀವಿ. ಅವರು ಜೀವನಕ್ಕಾಗಿ ಆ ಬಾಣಂತಿ ಎಲ್ಲ ಕಟ್ಕೊಂಡು ಎಲ್ಲೆಲ್ಲೋ ಬರ್ತಾರೆ. ತುಂಬಾ ಅನ್ನಿಸ್ತಾ ಇತ್ತು. ನಾನು ಅಲ್ಲಿ ಶ್ರೇಯು ಹತ್ತಾ ಇದ್ದ ನಿಂತ್ಕೊಂಡಿದ್ದೆ. ಆವಾಗ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಬಂದರು. ಗಣಪತಿ ಹಬ್ಬದಲ್ಲಿ ನೀವು ನೋಡಿರ್ಬೋದು, ಆ ಹುಡುಗಿನ ತೋರಿಸಿದೆ ನನ್ನ ಸಬ್ಸ್ಕ್ರೈಬರ್ ಅಂತ. ಇಲ್ಲಿ ಪಿಂಕ್ ಕಲರ್ ಹಾಕಿದಾರಲ್ಲ, ಅವ್ರ ಹೆಸರು ಶ್ವೇತಾ ಅಂತ. ಅವ್ರಿಗೂ ನನ್ನ ಸಬ್ಸ್ಕ್ರೈಬರ್ ಅಂತ ಅವ್ರು ಅದೇ ಹೇಳ್ತಾ ಇದ್ರು ನನಗೆ, ನಿಮ್ಮ ಊರಿಗೆ ಹೋಗಿರೋ ವೀಡಿಯೋಸ್ ಎಲ್ಲ ತುಂಬ ಇಷ್ಟ, ಈ ಬ್ಲೂ ಕಲರ್ ಶರ್ಟ್ ಹಾಕಿದಾನಲ್ಲ ಆ ಹುಡುಗ, ಆ ಹುಡುಗಿ ಅಂತೂ ಏನು ಚೆನ್ನಾಗಿ ಮಾತಾಡ್ತಾ ಇದ್ಲು ಅಂದರೆ ನಂಗೆ ಖುಷಿ ಆಯ್ತು. ಅವಳೆ ಓಡಿ ಬಂದು ನನ್ನನ್ನು ಹಿಡ್ಕೊಂಡ್ಳು. ನನ್ನ ಪುಟ್ಟ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು. ಖುಷಿಯಾಗುತ್ತೆ ಎಲ್ಲಾದರೂ ಹೋದಾಗ ಈ ಥರ ಕರೆದು ಮಾತಾಡ್ತಾರಲ್ಲ, ಖುಷಿಯಾಗುತ್ತೆ. ಅವರು ಅದೇ ಶ್ವೇತಾರ್ ಹೇಳಿದ್ರು, ನೀವು ಮಾಡಿರೋ ಹುಳಿ ಬುತ್ತಿ, ಆಮೇಲೆ ಅಮ್ಮ ಮಾಡ್ತಾರಲ್ಲ ಹುಳಿ ಬುತ್ತಿ ಸಾಂಬಾರ್ ಬುತ್ತಿ ಅದೆಲ್ಲ ನಾನು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಫೇಮಸ್ ನಾನು ಯಾವುದರಲ್ಲಿ ಅಂದರೆ ಬಿರಿಯಾನಿಲಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ, ನೀವು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ಆವಾಗ ತುಂಬಾ ಖುಷಿ ಆಯಿತು. ನೋಡಿ, ಶ್ರೇಯು ಈಗ ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ನಾನು ಅವ್ರನ್ನ ಮಾತಾಡಿಸ್ದೆ, ಅವರು ಕೂಡ ಹೋದರು. ಎಲ್ಲಾದರೂ ಸಿಕ್ಕಾಗ ಈ ಥರ ಮಾತಾಡಿಸ್ದಾಗ ತುಂಬ ಖುಷಿಯಾಗುತ್ತೆ. ನನಗೆ ಅವ್ರ ಹೆಸರು ಹೇಳಿದ್ರು, ಶ್ವೇತಾ ಅಂತ. ನಾನು ಶ್ವೇತಾ ಡಿ ಅಲ್ವಾ ಅಂತ ಕೇಳಿದೆ. ಕೆಲವೊಬ್ಬರು ಕಮೆಂಟ್ಗಳು ರೆಗ್ಯುಲರಾಗಿ ಮಾಡ್ತಾರಲ್ಲ, ಆವಾಗ ನನಗೆ ಅವ್ರದ್ದು ಎಲ್ಲ ಗೊತ್ತಿರುತ್ತೆ. ಕೆಲವೊಬ್ಬರು ಯಾವಾಗೋ ಯಾವಾಗೋ ಮಾಡ್ತಾರಲ್ಲ, ಅವರು ಸ್ವಲ್ಪ ಟಚ್ಚಲ್ಲಿ ಕಮ್ಮಿ ಇರ್ತಾರೆ. ನಂಗೆ ತುಂಬ ಟಚ್ಚಲ್ಲಿರೋರಿಗೆ ನಾನು ಕಳಿಸ್ತಿರ್ತೀನಿ, ಅವ್ರು ಏನಾದರೂ ಮಾಡಿಲ್ಲ ಅಂದರೂ ಕೂಡ. ಯಾಕೆ ಹುಷಾರಿಲ್ವಾ ಅಂತಲೂ ಕೂಡ ನಾನು ಒಂದೊಂದು ಸಲ ಒಬ್ಬೊಬ್ಬರಿಗೆ ಕೇಳ್ತಿರ್ತೀನಿ.
ನಮ್ಮ ಶ್ರೇಯು ಬಂದ್ಬಿಟ್ಟು ಇಲ್ಲಿ ಇದನ್ನು ತಿಂತಾ ಇದ್ದಾನೆ. ನನಗೆ ತುಂಬಾ ಬೇಜಾರಾಯಿತು ಅಲ್ಲಿ, ಏನಂದರೆ ಅದನ್ನು ಆಲೂಗಡ್ಡೆ ಕೂಡ ತೊಳೆದಿರಲಿಲ್ಲ, ತೊಳೆದಿದ್ದೀನಿ ಅಂತ ಅವನು ವಾದ ಮಾಡ್ದ. ನಾನು ಶ್ರೇಯುಗೆ ಎಷ್ಟು ಬೇಡ ಅಂದೆ, ಆದರೂ ಅವನು ಕೇಳಲಿಲ್ಲ. ಇದಕ್ಕೆ ಎಷ್ಟು ಇರ್ಬೋದು ಅಂದರೆ ಅವನು 60 ರುಪೀಸ್ ಅಂತ ಹೇಳ್ದ ಹುಡುಗ. ನೋಡಿ, ಬರೀ ಒಂದೇ ಒಂದು ಆಲೂಗಡ್ಡೆಲಿ ಈ ಥರ ಮಾಡಿರೋದಕ್ಕೆ 60 ರೂಪಾಯಿ ಕೊಡಬೇಕಂತೆ ನಾವು. ನಂಗೆ ನಿಜವಾಗ್ಲೂ ಅಲ್ಲಿ ಆಮೇಲೆ ಹೇಳೋದಕ್ಕೂ ನಾನು ಅದರಲ್ಲಿ ಏನಿದೆ ಅಂತ ಎಲ್ಲ ಕೇಳೋದಕ್ಕೂ ಅವನಿಲ್ಲ 50 ರೂಪಾಯಿ ಕೊಡಿ ಅಂತ ಹೇಳ್ದ. ಏನು ಮಾಡೋದು, ಮಕ್ಳನ್ನ ಕರ್ಕೊಂಡು ಹೋಗಿರ್ತೀವಿ, ಕೊಡಿಸ್ಲೇಬೇಕಾಗುತ್ತೆ. ಅದ್ರ ಮೇಲೆ ಏನೋ ಒಂದು ವೈಟ್ ಕಲರ್ದೇನೋ ಹಾಕಿ, ಅದಕ್ಕೆ ಉಪ್ಪು ಖಾರ ಹಾಕಿ ಏನೇನೋ ಮಾಡಿ ಕೊಟ್ಟರು. ಮಕ್ಳು ಗೊತ್ತಲ್ಲ ನಿಮಗೆ, ನಾವು ಏನು ಬೇಡ ಅಂತೀವೋ ಅದನ್ನು ಅವರು ತಿನ್ನೋದು ಜಾಸ್ತಿ. ಅದಕ್ಕೇನೋ ರೋಲೋ ಸ್ಪ್ರಿಂಗೋ ಏನೋ ಹೇಳಿದ್ರು. ನಾನು ಮಾತ್ರ ಅವರಿಗೆ ಸಮಾ ಗಲಾಟೆ ಮಾಡಿ ಬಂದೆ, ದಯವಿಟ್ಟು ನೀವು ಮಾಡಿ ಆಲೂಗಡ್ಡೆನ ತೊಳೆದ್ಬಿಟ್ಟು ಹೈಜಿನಿಕ್ಕಾಗಿ ಮಾಡಿ ಅಂತ ಹೇಳಿದೆ ನಾನು. ಆಮೇಲೆ ಒಬ್ಬರು ನನ್ನ ಹಿಂದೆ ಒಬ್ಬರಿದ್ರು, ಅವರು ಕೂಡ ಹೇಳಿದ್ರು, ನೋಡಿ ಬರೀ ಒಂದೇ ಒಂದು ಆಲೂಗಡ್ಡೆನ ನಾನು 50 ರೂಪಾಯಿಗೆ ಶ್ರೇಯುಗೆ ಕೊಡಿಸಿದ್ದೀನಿ ಇವತ್ತು. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ಹತ್ರ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಹತ್ರ ಒಂದು ಸಿಗುತ್ತೆ.